ಆಚಾರ್ಯ ಶುಚಿಪಾಕಕ್ಕೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಇವತ್ತಿನ ರೆಸಿಪಿ ರುಚಿಕರ ಹಾಗೂ ಆರೋಗ್ಯಕರವಾದ ಮಾವಿನ ಶುಂಠಿಯ ಬಿಸಿ ಉಪ್ಪಿನಕಾಯಿ. ಬೇಕಾಗುವ ಸಾಮಗ್ರಿಗಳು ಮಾವಿನಕಾಯಿ, ಮಾವಿನ ಶುಂಠಿ, ಖಾರಪುಡಿ 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಚಮಚೆ, ಜೀರಿಗೆ ಮಿಕ್ಸರಿಗೆ ಹಾಕಿ ಪುಡಿ ಮಾಡ್ಕೋಬೇಕು, ಮೆಂತೆ 1/2 ಚಮಚೆ, ಭಾಳಲ್ಲ, ಅರಶಿನ ಪುಡಿ 1 ಚಮಚೆ, ಇಂಗು 1 ಚಮಚೆ. ಇದು ಕಾಸಿ ಎಣ್ಣೆ ಕಾಸಿ ಆರಿಸಿಟ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿಟ್ಕೋಬೇಕು, ಅದನ್ನು ಕುದಿಸಿ ಆರಿಸಿಟ್ಕೋಬೇಕು. ಇದನ್ನು ಮಾಡೋದು ಹೆಂಗೆ, ಸ್ವಲ್ಪ ಬೆಲ್ಲ. ಇದು ಮಾಡೋದು ಹೆಂಗೆ, ಒಂದು ಪಾತ್ರೆಲಿ ಒಳಗೆ ನಾವೇನು ಮಾವಿನ ಶುಂಠಿ ತೋರಿಸಿದ್ವಲ್ಲ, ಆ ಮಾವಿನ ಶುಂಠಿ ಎಲ್ಲ ಮ್ಯಾಲಿನ ಸಿಂಪಿ ತೆಗೆದು ಸಣ್ಣ ಹೆಚ್ಚಿಟ್ಕೋಬೇಕು. ನಿಮ್ಗೆ ಹೆಂಗೆ ಆಕಾರ ಬೇಕು ಅಂತ ಹಂಗೆ ಸಣ್ಣ ಹೆಚ್ಚಿಟ್ಕೋಬೇಕು. ಅದಕ್ಕೆ ಉಪ್ಪು ಹಾಕ್ಬೇಕು, ರುಚಿ ತಕ್ಕಷ್ಟು ಉಪ್ಪು, ಖಾರ ಪುಡಿ ಸ್ವಲ್ಪ ಖಾರ ಬರೋಂಗೆ ಸ್ವಲ್ಪ ಖಾರ, ಆಮೇಲೆ ಜೀರಿಗೆ ಪುಡಿ ಮಾಡಿಟ್ಕೋಬೇಕು, ಕುಟ್ಟಿಟ್ಕೋಬೇಕು. ಜೀರಿಗೆ ಪುಡಿ 1/2 ಚಮಚ, ಮೆಂತೆ ಕಾಳು ಭಾಳ ಮೆಂತೆ ಹಾಕಬಾರ್ದು, ಉಪ್ಪಿನಕಾಯಿಗೆ ಅಲ್ಲೊಂದು ಇಲ್ಲೊಂದು ಬರೋಂಗೆ ಮೆಂತೆ, ಅರಶಿನ ಪುಡಿ, ಇಂಗು 2 ಸ್ವಲ್ಪ ಹಾಕೋದು, ಸ್ವಲ್ಪ ಬೆಲ್ಲ. ಆಮೇಲೆ ಹುಣಸೆ ಹಣ್ಣು ನಾವೇನು ನೆನೆಸಿ ಕುದಿಸಿ ಆರಿಸಿಟ್ಕೊಂಡೇವಿ, ಹಂಗೆ ನೀವು ಕುದಿಸಿ ಆರಿಸಿಟ್ಕೊಂಡು ಆಮೇಲೆ ಅದಕ್ಕೆ ಹಾಕಬೇಕು. ನಿಮ್ಗೆ ಬೇಕಿದ್ರೆ ನಿಂಬೆ ಹಣ್ಣು ಹಾಕ್ಬೋದು, ಬೇಕಾದ್ರೆ ನಾವು ನೀವು ಹುಣಸೆ ಹಣ್ಣು ಹಾಕ್ಕೊಂಡೇವಿ. ಆಮೇಲೆ ಎಣ್ಣೆನೂ ಸ್ವಲ್ಪ ಕಾಯಿಸಿ ಆರಿಸಿಟ್ಕೋಬೇಕು, ಎಣ್ಣೆ ಹಾಕಬೇಕು, ಚಂದ ಕೈ ಆಡಿಸ್ಬೇಕು. ಅದನ್ನು ಕೈ ಆಡಿಸಿ ಅದು ನಿಮಗೆ ಹಂಗೆ ಬೇಕಂದ್ರೆ ಹಿಂಗೆ ಇಟ್ಕೋಬೋದು, ಬೇಕಾದ ಹಂಗೆ ಹಿಂಗೆ ಇಟ್ಕೋಬೋದು. 15-20 ದಿನ ಬೇಕಾದಂಗೆ ಬರ್ತದೆ. ಬೇಡಪ್ಪ ನಮಗೆ ಹೆಂಗೆ ಇನ್ನೊಂದು ಪ್ರಕಾರ ಅದ, ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಆಮೇಲೆ ಇದನ್ನು ಒಲೆ ಮೇಲಿಟ್ಟು ಚಂದ ಕುದಿಸ್ಬೇಕು, 1-10 ನಿಮಿಷ ಕುದಿಸಿ ಸಾಕು, ಭಾಳ ಏನು ಬೇಕಾಗಿಲ್ಲ. 10 ನಿಮಿಷ ಕುದಿಸಿದ್ರೆ ಭಾಳ ರುಚಿ ಆಗ್ತದೆ. ಇದು ಬಿಸಿ ಉಪ್ಪಿನಕಾಯಿ ಅಂತಾರೆ ಇದಕ್ಕೆ. ಇದಕ್ಕೆ ಅನ್ನಕ್ಕೆ ಆಮೇಲೆ ದೋಸೆ ಪರೋಟ ಭಾಳ ರುಚಿ ಆಗ್ತದೆ. ಬಿಸಿ ಬಿಸಿ ಅನ್ನಕ್ಕಂಕರೂ ಭಾಳ, ಸ್ವಲ್ಪ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಮೆಂತೆ ಇಟ್ಟು ಅಂತ ಏನಂತಾರಲ್ಲ, ಹಂಗೆ ತುಪ್ಪ ಹಾಕ್ಕೊಂಡು ಇದನ್ನ ಹಾಕ್ಕೊಂಡ್ಬಿಟ್ರೆ ಭಾಳ ರುಚಿ ಆಗ್ತದೆ ನೋಡ್ರಿ, ಹೆಂಗೆ ರುಚಿಯಾಗಿದೆ. ಇದು ಅಗ್ದಿ ಸರಳ, ಭಾರಿ 5 ನಿಮಿಷನಾಗ ಈಜಿಯಾಗಿ ಮಾಡ್ಬೋದು. ಇದು ಕಷ್ಟ ಏನಿಲ್ಲ, ಭಾಳ ಹೊತ್ತೇನಿಲ್ಲ, ಅವಾಗಿಂದ ಅವಾಗ ಮಾಡ್ಕೋಬೋದು. ನೀವು ಬೇಕಂದ್ರೆ ಬಾಟ್ಲ್ಯಾಗ ತುಂಬಿಟ್ಕೊಂಡು ಅವಾಗಿಂದ ಅವಾಗ ಬಿಸಿ ಉಪ್ಪಿನಕಾಯಿ ಮಾಡಿದ್ರು ಬರ್ತದೆ. ನೋಡಿದ್ರಲ್ಲ ಮಾವಿನ ಶುಂಠಿಯ ಬಿಸಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಇದು ಮಾಡಿ ನೋಡ್ರಿ, ಇದು ಹೆಂಗೆ ಆಗ್ತದೆ ಅನ್ನೋದು ನಮಗೆ ಕಮೆಂಟ್ನಾಗ ತಿಳಿಸ್ರಿ. ಇನ್ನೂ ನಿಮಗೆ ನಾನಾ ಥರದ ಮಾವಿನ ಶುಂಠಿ ಬರ್ತಾವ, ನಿಮಗೆ ಹೇಳ್ಕೋತ ಹೋಗ್ತೇನಂತ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.